ಬಂದಾಗೆ ನನ್ನ ಪತಿದೇವರಿಗೆ ಹೊಲದಿಂದ ಬೇಗ ಬಾ ಅಂತ ಹೇಳಿದ್ರು ಇಷ್ಟತಾದರೂ ಯಾಕಿನ್ನು ಬರಲಿಲ್ಲ ಇಂದು ನನ್ನ ಮೈದಿನ ಸಂಗಮೇಶ್ವರ ಊರಿನಿಂದ ಬರ್ತಾ ಇದ್ದಾನೆ ಛೇ ಏನಿದು ಇಷ್ಟತಾದರೂ ಯಾಕೆ ಬರಲಿಲ್ಲ ಇವರು ಜಾನಕಿ ಜಾನಕಿ ಏನ್ರಿ ಇದು ಹೊಲದಿಂದ ಬೇಗ ಬನ್ನಿ ಅಂತ ಹೇಳಿದಿನಿ ನನ್ನ ಮೈದಿನ ಬರ್ತಾನೆ ಅಂತ ಗೊತ್ತಿದ್ರು ಕೂಡ ಇಷ್ಟೊಂದು ತಡವಾಗಿ ಬಂದಿದ್ದಿರಲ್ಲ ನೀವು ಬೇಗ ಬರೋಣ ಅಂತ ಇದ್ದೆ ಜಾನಕಿ ನಮ್ಮೂರಿನ ವಾಲ್ಮೀಕಿ ಜನಾಂಗಕ್ಕೆ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿತ್ತು ಅದಕ್ಕೆ ಬರುವುದು ಸ್ವಲ್ಪ ತಡವಾಯಿತು ಜಾನಕಿ ಹೋಗ್ಲಿ ಬಿಡಿ ಈಗಲಾದರೂ ನಮ್ಮ ವಾಲ್ಮೀಕಿ ಜನಾಂಗದವರಿಗೆ ನೀರಾವರಿ ಯೋಜನೆ ಬಂತಲ್ಲ ಅಷ್ಟೇ ಸಾಕು ರೀ ಆದ್ರೇನು ಮಾಡುವುದು ಜಾನಕಿ ಬಂದ ಅವಕಾಶಗಳನ್ನು ಸರಿಯಾಗಿ ಸರಿಯಾಗಿ ಬಳಕೆ ಮಾಡದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ನಮ್ಮ ಜನರು ಸರ್ಕಾರ ಕೊಟ್ಟ ಕೆಲಸಗಳನ್ನು ಸರಿಯಾಗಿ ಹೊಂದಿಕೊಂಡು ಬಳಕೆ ಮಾಡುತ್ತಾ ಹೋದರೆ ಈ ರೈತನಿಗಿರುವ ತಾಕತ್ತು ಇನ್ನಾರಿಗಿದೆ ಅದನ್ನು ಬಿಟ್ಟು ನಮಗೆ ನವೇಜಗಳ ಮಾಡುತ್ತಾ ಹೋದರೆ ಬಂದ ಕಷ್ಟಗಳು ಕೈ ತಪ್ಪಿ ಹೋಗುತ್ತವೆ ನೋಡಿ ಈ ನಮ್ಮ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಆ ದೇವರಿಗೊಂದೇ ಗೊತ್ತಿರಿ ಆದರೆ ಏನು ಮಾಡುವುದು ಜಾನಕಿ ನಮ್ಮ ಕನ್ನಡ ನಾಡಿನ ಕೆಲವು ಹಳ್ಳಿಗಳಲ್ಲಿ ನೀರಾವರಿ ಯೋಜನೆಗಳನ್ನು ಬಳಕೆ ಮಾಡದೆ ನೀರಿನ ಪಂಪ್ಸೆಟ್ಗಳು ತೊಕ್ಕಿಡದು ಕೆಟ್ಟು ನಿಂತಿವೆ ಇನ್ನು ಕೆಲವು ಹಳ್ಳಿಗಳಲ್ಲಿ ನೀರಿನ ಪಂಪ್ಸೆಟ್ಗಳನ್ನು ಕಿತ್ತು ಮಾರಿದ್ದು ಇದೆ ನೋಡಿ ಒಮ್ಮೆ ಬಂದ ಅವಕಾಶಗಳನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು ಎಷ್ಟೇ ಆದರೂ ನೀವು ಎಲ್ಲ ಜನರನ್ನು ಒಂದುಗೂಡಿಸಿ ಅವರ ಅಧಿಕಾರಿಗಳ ಹತ್ರ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿದ್ರೆ ಅವರಿಂದ ಏನಾದರೂ ಉಪಕಾರವಾಗಬಹುದು ನಾವು ನಂಬಿರುವ ಈ ಮಣ್ಣಿನಲ್ಲಿ ಚಿನ್ನದ ಬೆಳೆಯನ್ನ ಬೆಳೆಯಬಹುದು ಅಲ್ವೇನ್ರಿ ಆದರೆ ಏನು ಮಾಡುವುದು ಜಾನಕಿ ಬಂದ ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾದರೆ ನೋಡಿ ಈಗಲಾದರೂ ನೀವಾದರೂ ಈ ಯೋಜನೆಯನ್ನ ಸರಿಯಾಗಿ ಉಪಯೋಗವನ್ನ ಮಾಡ್ಕೊಳ್ಳ್ರಿ ಅನ್ನೋದರಲ್ಲಿ ಏನೇ ಜಾನಕಿ ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನದಿಗಳ ನೀರನ್ನು ಬಳಕೆ ಮಾಡದೆ ಹಾಗೆ ಬಿಡುತ್ತಿದ್ದಾರೆ ಆದರೆ ಇದೇ ಕರ್ನಾಟಕದ ಜನರು ಈ ನಮ್ಮ ನಾಡಿನ ನೀರನ್ನು ಹಿಡಿದುಕೊಂಡು ಬಳಕೆ ಮಾಡುತ್ತಿದ್ದಾರೆ ಅಂದಾಗ ನಮ್ಮ ಕರ್ನಾಟಕದ ಜನರಿಗೆ ಅದೆಷ್ಟು ಬುದ್ಧಿವಂತರಿದ್ದಾರೆ ಏನೋ ಗೊತ್ತಾಗುವುದಿಲ್ಲ ಹೌದ್ರಿ ಇಷ್ಟರ ಮೇಲಾದರೂ ಎಲ್ಲ ಜನಗಳು ಎಚ್ಚೆತ್ತುಕೊಂಡು ಬುದ್ಧಿವಂತರಾಗಬೇಕು ಎಂಬುದು ನನ್ನ ಆಸೆ ರೀ ಹೌದು ಜಾನಕಿ ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೇನೆ ಮುಂದೆ ಏನಾಗುತ್ತದೆ ಏನೋ ಕಾದು ನೋಡಬೇಕಾಗಿದೆ ಹಾಂ ಅದು ಸರಿ ಜಾನಕಿ ಸಂಗಮೇಶ ಬಂದಿಲ್ಲವೇ ಇಲ್ಲ ರೀ ಇನ್ನು ಯಾಕೋ ಇಷ್ಟಾದರೂ ಸಂಗಮೇಶ ಬಂದಿಲ್ಲ ರೀ ಬಾ ಮತ್ತೆ ಸಂಗಮೇಶ ಬರುವಷ್ಟರಲ್ಲಿ ನಿನ್ನ ಕಂಠ ಸಿರಿಯಿಂದ ಸರಿಗಮಪದನಾದ್ರೂ ಆಡಬಾರದೆ ರೀ ಸದಾಶಿವನಿಗೆ ಸದಾ ಅದೇ ಜ್ಞಾನ ಅನ್ನಂಗಾಯ್ತು ಛೀ ಹೋಗಿಯಪ್ಪ ಬಾರಿ ನನ್ನ ಬಂಗಾರಿ ನಿನಗಾಗಿ ಓಡಿ ಬಂದಿರುವೆ ನಾ ಅಕ್ಕಿ ಅಂತೆ ಹಾರಿ ನನ ಚಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬರೆ ನನ್ನ ಸನಿಹಕ್ಕೆ ಸಿಹಿಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ
समाधान आयता हारी बंद कल हे जानक संगीत यारे जानक संगीत के सत्वर एचर शक्ति अद गोता बा संगमेश बा लेट आयुदा ट्रेन स्वल्प तड़वा बंत अदे बरती चेनाप ನಾನ್ ಚೆನ್ನಾಗಿದ್ದೀನಿ ನನಗೇನ್ ಕಡಿಮೆ ಕಣ್ಣ ರೆಪ್ಪೆಯಂತೆ ಜೋಪಾನು ಮಾಡಿ ಕಾಯುವ ಈ ನಿಮ್ಮಣ್ಣ ನಮ್ಮಿಬ್ಬರ ಸಹಾಯಕ್ಕಾಗಿ ನಿಂತಿದ್ದಾನೆ ನನ್ನ ಮೈದುನ ಮೈಲಾರಿ ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಹಾಗೆ ಪೂಜಿಸುವ ನೀನು ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ನನಗೆ ಯಾವುದಪ್ಪ ತೊಂದರೆ ಅತ್ತಿಗೆ ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ಆ ತಾಯಿಯ ಸ್ಥಾನವನ್ನು ತುಂಬಿ ಹೆತ್ತ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿಕೊಂಡಿದ್ದೀರಲ್ಲಮ್ಮ ನಿಜವಾಗಿಯೂ ನಮ್ಮೆಲ್ಲ ಹೆತ್ತ ತಾಯಿ ನೀವೇ ಕಣಮ್ಮ ನೀವೇ ನೋಡು ಸಂಗಮೇಶ ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣನ ಇಟ್ಟುಕೊಂಡಿದ್ದಾಳೆ ಇಂತ ಹೆತ್ತ ತಾಯಿಯ ಮಗನಾದ ನೀನು ಇವಳ ತಾಯಿತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನದೇ ಕೂಡಿದೆ ಸಂಗಮೇಶ ನಿನ್ನನೇ ಕೂಡಿದೆ ಅಣ್ಣ ನನ್ನ ಜನ್ಮ ಇರುವವರೆಗೂ ನಿಮಗೆ ದುಃಖಕರವಾಗುವಂತ ಕೆಲಸ ನಾ ಯಾವತ್ತೂ ಮಾಡುವುದಿಲ್ಲವಣ್ಣ ಇದು ನಿಮ್ಮಿಬ್ಬರ ಪಾದದ ಮೇಲಾಡೆ ಮೈದನ ಎದ್ದಳಪ್ಪ ಆ ಬನಶಂಕರಿ ತಾಯಿ ಸದಾಕಾಲ ನಿನ್ನ ಸುಖವಾಗಿಟ್ಟಿರಲಿ ಮೈದನ ಹಾ ಅತ್ತಿಗೆ ನಿಮಗೆ ಏನು ತಂದಿದ್ದೇನೆ ಅಂತ ಗೊತ್ತಾ ಏನು ತಂದಿಯಪ್ಪ ಒಂದು ನಿಮಿಷ ಅತ್ತಿಗೆ ಮೈದುನ ಈ ಬಟ್ಟೆಗಳನ್ನೆಲ್ಲ ಯಾಕಪ್ಪ ತರ್ಲಿಕ್ಕೆ ಹೋದೆ ಸುಮ್ಮನೆ ದೊಡ್ಡನ್ನ ಹಾಳ್ ಮಾಡ್ದಾಗಾಯ್ತು ಯಾಕೆ ಬೇಕಾಗಿತ್ತು ಮೈದುನ ಈ ಬಟ್ಟೆ ಬರೆಗಳೆಲ್ಲ ನಮ್ಗೆ ಹೌದು ಸಂಗಮೇಶ ಇದೇ ದುಡ್ಡನ್ನು ನನ್ನ ಶಾಲೆಗೆ ಖರ್ಚಿಗೆ ಬಳಸಿಕೊಳ್ಳುವುದನ್ನು ಬಿಟ್ಟು ಇದನ್ನೆಲ್ಲ ಯಾಕಪ್ಪ ತಂದೆ ನಮಗೆ ಅದು ಹಾಗಲ್ಲ ಅಣ್ಣ ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತೇಳಿ 2000 ಹಣ ಬಂದಿತ್ತು ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆಯನ್ನು ತಂದು ಬಿಟ್ಟೆ ಅಣ್ಣ ಮೈದುನ ನೀನು ಶಹರದಲ್ಲಿ ಓದ್ತಾ ಇರೋನಪ್ಪ ನೀನೇ ಇನ್ನೊಂದೆರಡು ಜೊತೆ ಬಟ್ಟೆ ತೆಗೆದುಕೊಳ್ಳೋದನ್ನ ಬಿಟ್ಟು ನಮಗೆಲ್ಲ ನೋಡು ಸಂಗಮೇಶ ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣನ ಇಟ್ಟುಕೊಂಡಿದ್ದಾಳೆ ನೋಡು ಸಂಗಮೇಶ ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರು ಅದೇ ರೈತನಾಗಿ ಹುಟ್ಟು ಬಟ್ಟೆಯನ್ನು ಬಿಟ್ಟು
ಮಣ್ಣಿನಲ್ಲಿ ಮೇಟೆ ಹಿಡಿದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಹೊಸ ಬಟ್ಟೆಗಳು? ಹೌದು ಮೈದುನ, ನಿಮ್ಮಣ್ಣ ಹೇಳ್ತಿರುವ ಮಾತು ಸತ್ಯ. ನೀನು ಈಗಾಗಲೇ ಶಹರದಲ್ಲಿ ಓದ್ತಾ ಇದೀಯ, ನೀನೇ ಬಟ್ಟೆಯನ್ನ ತೆಗೆದುಕೊಳ್ಬಹುದಾಗಿತ್ತಲ್ವಪ್ಪ. ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೇ ಅದು ಯಾವ ಜನ್ಮದ ಋಣಾನು ಬಂದಾರೋ? ಈ ಜನ್ಮದಲ್ಲಿ ನನಗೆ ತಾಯಿಯಾಗಿ ಸಿಕ್ಕಿದ್ದೀರಿ ಅಂದರೆ ಅದು ನನ್ನ ಪುಣ್ಯಾತಿಗೆ ಪುಣ್ಯ. ಅಂಡ ಅತ್ತಿಗೆ ಬಾ ಮೈಲಾರಿ. ಏಕೆ ಬರೋದು ಲೇಟ್ ಆಯ್ತು? ನೋಡು ಯಾರೋ ಬಂದಿದ್ದಾರಂತ. ಅಯ್ಯೋ ಸಂಗಮೇಶ, ಯಾವಾಗ ಬಂದಿ ಸಂಗಮೇಶ? ಚೆನ್ನಾಗಿದ್ದೆ ತಾನೆ? ಈಗ ತಾನೆ ಬಂದೆ ಅಣ್ಣ, ಚೆನ್ನಾಗಿದ್ದೇನೆ. ಹಾ, ಪರೀಕ್ಷೆ ಹೇಗಾಯ್ತು ಸಂಗಮೇಶ? ಚೆನ್ನಾಗಿ ಬರ್ದಿದ್ದಾನೆ. ನೋಡು ನೀನು ಈ ತಾಲೂಕಿಗೆ ನೀನು ರ್ಯಾಂಕ್ ಬರಬೇಕು. ಈ ರೈತರ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ಎತ್ತಿ ತೋರಿಸಬೇಕು. ಖಂಡಿತವಾಗಿಯೂ ನಿಮ್ಮೆಲ್ಲ ರಾಜೆಯನ್ನು ಈಡೇರಿಸುತ್ತೇನೆ ಅಣ್ಣ, ಇದು ಸತ್ಯ. ಮೈದಿನ, ಆ ನಂಬಿಕೆ ಖಂಡಿತವಾಗಿ ನನಗಿದೆಯಪ್ಪ. ನೋಡು, ಈ ಮನೆಯನ್ನ ಬೆಳಗಿಸಿ ನಂದಾದೀಪ ಬೆಳಗಿಸುವ ಭಾರ ನಿನ್ನ ಮೇಲಿದೆ ಮೈದಿನ, ನಿನ್ನ ಮೇಲಿದೆ. ಆನಂದವೊಂದು ಈ ಹಾಡಲಿ
ಬಾ ಕಾಳಿಂಗ ಬಾ ಏಕೆ ನಮ್ಮ ಮನೆ ಕಡೆ ಬಂದಂತ ಐತಲ್ಲ ಏನಾದ್ರು ಕೆಲಸವಿತ್ತೆ ಕೆಲಸವಿಲ್ಲದ ಎಲ್ಲಿಗೆ ಕಾಲಿಡುವನಲ್ಲ ಈ ಕಾಳಿಂಗ ಮೈಲಾರಿ ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳು ಅಣ್ಣ ನಮ್ಮ 4 ಎಕರೆ ಹೊಲವನ್ನು ಫ್ಯಾಕ್ಟರಿ ಕಟ್ಟಲಕ್ಕೆ ಮಾರಾಟ ಮಾಡಬೇಕಂತೆ ಹಾಗಂತ ನೋಟಿಸ್ ಕಳಿಸಿದ್ದಾರಣ್ಣ ಸುಳ್ಳು ನಾನು ಇದನ್ನು ನಂಬಲಾರಿ ನಮ್ಮ ವಂಶ ಪರಂಪರೆಯಿಂದ ಬಂದ ಆಸ್ತಿಯನ್ನು ಮಾರಲಿಕ್ಕೆ ನಾನೇನು ಗತಿಯನಲ್ಲ ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ ರಾಜಪ್ಪ ಹೆಸರಿಗೆ ತಕ್ಕ ನೀನು ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದಣಿಯವರ ಮಾತಿಗೆ ಒಪ್ಪಿಕೊಂಡರೆ ನೀನು ರಾಜನಾಗಿ ಬಾಳ್ತೀಯ ಇಲ್ಲವಾದರೆ ಕೊರಗಿ ಕೊರಗಿ ಸಾಯ್ತೀಯ ಏನಂತೀಯ ಲೇ ಮತ್ತೆ ಬರಮನೆ ಎಂದಲಾರ ತಿಂದು ಬದುಕುತ್ತಿರುವ ನಾಯಿಗಳ ಮಗಳೇ ಆ ನಿಮ್ಮ ಕೆಟ್ಟ ಸಾಹುಕಾರನ ದಿಟ್ಟತನಕ್ಕೆ ಎದರೆ ಆ ನಮ್ಮ ಹೊಲವನ್ನು ಕೊಡಲಿಕ್ಕೆ ನಿನ್ನ ಹಾಗೆ ಆ ಸಾಹುಕಾರ ಸಾಕಿನ ನಾಯಿ ಎಂದು ತಿಳಿದಿರುವೆಯ ನಾಯಿ ಮೈಲಾರಿ ಈ ನಿಯತ್ತಿನ ನಾಯಿ ಸಾಕಿದ ದಣಿಯವರ ಮಾತನ್ನು ನೆರವೇರಿಸಲೆಂದೇ ಬಂದಿದ್ದೇನೆ ಹೊರತು ಹಾಗೆ ಸುಮ್ಮನೆ ಹೋಗುವುದಕ್ಕಲ್ಲ ನಮ್ಮ ದಣಿ ತೋರಿಸಿದ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ ಸುಮ್ಮನೆ ಇಲ್ಲಿಂದ ಹೊರಟು ಹೋಗುತ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಮಳಿಗೆ ಹಾಕಿದರು ಕಂಪ್ಲೇಂಟ್ ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ ಕೋರ್ಟ್ ಕಚೇರಿಗಳೆಲ್ಲ ನಮ್ಮ ದಣಿಯ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿಯು ನಮ್ಮನ್ನು ಏನು ಮಾಡಲಾರರು ಅಧಿಕಾರಿ ನಮ್ಮ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪನದೆಂದು ತಿಳಿದಿರುವೆ ನೋಡು ಮುಟ್ಟ ಅದು ಯಾವುದೇ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಟ್ಟುಕೊಡಲಾರಿ ಹೊರಟು ಹೋಗಿಲ್ಲಿಂದ ಸರಕಾರ ಸರಕಾರ ಬಂದರೆ ನಮ್ಮ ದಣಿ ನಮ್ಮ ದಣಿ ಅಂದರೆ ಸರಕಾರ ಇದನ್ನರಿತು ಸುಮ್ಮನೆ ಹೊಲ ಕೊಟ್ಟರೆ ಸರಿ ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ ಏ ಯಾವಲ್ಲ ನೀನು ನಮ್ಮ ಮನೆಗೆ ಬಂದು ನಮ್ಮ ಹೊಲವನ್ನ ಮಾರು ಅಂತ ಕೇಳ್ತಾ ಇದೆಯಲ್ಲ ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗುತ್ತೀರಾ ಅಷ್ಟೇ ನೋಡಿ ಗಂಡಸಿನ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದಂತೆ ಒಂದು ವೇಳೆ ಬಂದರೆ ಇದ್ದ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎತ್ತರ ಏಯ್ ಅದು ನಿನ್ನ ತಪ್ಪಲ್ಲ ಕಣು ಆ ನಿಮ್ಮ ದಣಗಳ ಅಪ್ಪ ಬಂದು ಕೇಳಿದರೆ ಕೂಡ ಈ ನಮ್ಮ ಹೊಲವನ್ನು ಬಿಟ್ಟುಕೊಳ್ಳಲು ಸಾಧ್ಯ ಇಲ್ಲ ಸುಮ್ಮನೆ ಹೆಚ್ಚಿಗೆ ಮಾತನಾಡದೆ ಹೊರಡುವ ಮುಟ್ಟಾಳ ಇಷ್ಟು ತಿಳಿಸಿ ಹೇಳಿದ್ರು ನಿಮಗೆ ಅರ್ಥವಾಗಲಿಲ್ಲ ಎಂದಾಗ ಅದು ನಿಮ್ಮ ಹಣೆಯ ಬರಹ ಎಡ ಎತ್ತಿದ ಕಡಸರ್ಪವನ್ನು ಎದುರಾಕಿಕೊಂಡು ಬದುಕಬಹುದು ಆದರೆ ಒಬ್ಬ ಎಂಎಲ್ಎ ನನ್ನ ಎದುರಾಕಿಕೊಂಡು ಅದು ಹೇಗೆ ಬದುಕಿತ್ತಿರೋ ಬದುಕಿ ತೋರಿಸಿ ಲೇಖಿಗ ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾಲು ಕಿತ್ತರೆ ಸರಿ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲಿನ ಗದ್ದಿಗೆ ನಿನ್ನದಾಗುವ ಮೊದಲು ಹೊರಟು ಹೋಗು ಇಲ್ಲಿಂದ ದೀಪ ಆರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಅಂತೆ ಆ ತರಗಟ್ಟು ಮಾತನಾಡುವ ನಿಮಗೆ ಮುಂದೆ ಖಾತರಿ ಮುಂದೆ ಅಪಾಯದ ಸಂಖ್ಯೆ ಖಾತರಿ ಎಂದು ತಿಳಿದುಕೋ ಬರುತ್ತೇನೆ ಮೈಲಾರಿ ರಾಜಕೀಯದವರನ್ನು ನಂಬುವುದು ಬಹಳ ಕಷ್ಟ ಅವರನ್ನು ಎದುರಾಕಿಕೊಂಡು ಬದುಕುವುದು ಸರಿಯಲ್ಲ ಅವರು ಯಾವ ಹೊತ್ತಿ ಯಾರಿಗೆ ಚುರಿ ಹಾಕುತ್ತಾರೆ ಅನ್ನೋದು ಗೊತ್ತಾಗುವುದಿಲ್ಲ ಅಂಡ ಇವರ ಬಗ್ಗೆ ನೀವು ಹೇಗೆ ತಲೆ ಕೆಡಿಸಿಕೊಳ್ಳುತ್ತೀರಿ ಅವರು ನಮ್ಮನ್ನು ಏನು ಮಾಡಲಾರ ಮೈದನ ಹಾಗಂತೆ ಹುತ್ತಕ್ಕೆ ಕೈ ಹಾಕುವುದು ಸರಿಯಲ್ಲಪ್ಪ ಎಷ್ಟೇ ಆದ್ರೂ ಈ ರಾಜಕೀಯದವರು ರಾಕ್ಷಸರಿದ್ದಂತೆ ಅವರು ಮುಂದಿನಿಂದ ಬಿಟ್ಟು ಹಿಂದಿನಿಂದ ಚೂರಿ ಹಾಕುವುದೇ ಅವರ ಕೆಲಸವಾಗಿರುತ್ತೆ ನೋಡು ಆದ್ರೂ ಇಂಥವರಿಂದ ನೀನು ಹುಷಾರಾಗಿರ್ಬೇಕು ಮೈದುಲ ಆಗಲೇ ನಡೆಯತ್ತಿಗೆ Yeah.
ರಾಜೀವಪ್ಪ ನಾನೇ ರಾಜನಂದು ನನಗೆ ವಿರುದ್ಧವಾಗಿ ನಡೆದು ಸರ್ಕಾರಕ್ಕೆ ಸವಾಲಕ್ಕೆ ಬದುಕುತ್ತಿರಲಿಲ್ಲ ಪ್ರಬುದ್ಧ ರೈತನಂದು ನನಗೆ ವಿರುದ್ಧವಾಗಿ ನಡೆದು ಸರ್ಕಾರಕ್ಕೆ ಸವಾಲಕ್ಕೆ ಬದುಕುತ್ತಿರಲಿಲ್ಲ ಮುಂದೆ ಹಾನನ್ನ ಕತ್ತನ್ನು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಆ ನಿನ್ನ ಸದ್ದನ್ನು ಅಡಗಿಸಬೇಕಾದರೆ ನಾ ಸನ್ನದ್ಧರಾಗಿ ಮೊದಲು ನಿನ್ನ ಚರಿತ್ರೆಯನ್ನು ಓದಲೇಬೇಕು ಆ ಕಡುವೈರಿಯಾಗಿರುವ ನಿಮ್ಮ ತಮ್ಮ ಮೈಲಾರಿಯನ್ನು ಮುಯಿಲ ಪಂಜರಕ್ಕೆ ಸಿಲುಕಿಸಿ ಕ್ಯಾಕ್ಕರಿಸಿ ನೋಡುವ ನಿನ್ನ ಕಣ್ಣುಗಳಿಗೆ ರಕ್ತ ಕನ್ನಡಿಯನ್ನು ಹಾಕಿ ಸದಾ ನನಗಾಗಿ ಮುನ್ನುಡಿಯನ್ನು ಓದಿ ಬರುತ್ತಿರುವ ನಿಮ್ಮ ವಂಶವನ್ನು ಸರ್ವನಾಶ ಮಾಡುತ್ತಿದ್ದಾರೆ ನನ್ನ ಹೆಸರು ಎಂಎಲ್ಎ ಎಂಎಲ್ಎ ಚಕ್ರವರ್ತಿ ರಂಗೇಗೌಡ ಅಲ್ಲ